ಬರ್ರಿ ಬೀಗ್ರ, ಊಟ ಮಾಡಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲಿ ಬಾ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ವಲ್ಸಲ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? 20 ವರ್ಷದಿಂದ ಅಂಗಡಿ ಆಗ್ತಾ ಇದೆ. ಇದೇ ಜಾಗ? ಇದೇ ಜಾಗ. ಅವಾಗ ಹೇಗಿತ್ತು ಬಿಸ್ನೆಸ್, ಈಗ ಹೇಗಿದೆ? ಇವಾಗ ದಿನಗಳು ಸ್ವಲ್ಪ ಚೆನ್ನಾಗೈತೆ ಸರ್ ಇವಾಗ ವ್ಯಾಪಾರ. ಈಗ ಚೆನ್ನಾಗಿದೆ? ಈಗ ಚೆನ್ನಾಗೈತೆ. ಮೊದಲು? ಮೊದಲು ಚೆನ್ನಾಗಿತ್ತು, ಇವಾಗಲು ಸ್ವಲ್ಪ ಟೇಸ್ಟ್ ಆಗಿ ಎಲ್ಲ. ನಮ್ಮ ಮನೆಯವ್ರು ಮಾಡ್ತಾ ಇತ್ತು ಅವಾಗ. ಇವಾಗ ನಮ್ಮ ಮನೆಯವ್ರು ತೀರ್ ಹೋದ್ರು, ಅವ್ರು ಹೋಗಿನ ಮೇಲೆ ನಾನು ಅಂಗಡಿ ಮಾಡ್ತಾ ಇದ್ದೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ವ್ಯಾಪಾರ ಚೆನ್ನಾಗೈತೆ. ಸಾವಿರಗೆ ಏನೋ ಬೇಕಂತ ನೋಡ್ರಿ. ದೋಸೆ ಕೇಳ ನೋಡಿ ಸರ್, ಇವ್ರ ಹತ್ರ ಟಿಫನ್ ಹೆಂಗೆ ಐತೆ? ಕೇಳೋಣ ಕೇಳೋಣ. ಕೇಳಿ, ರೈಸ್ ಏನು ಗೊಳನಪ್ಪ? ರೈಸಾ? ಇಪ್ಪತ್ತೆರಡು ವರ್ಷದಿಂದ ಇದೇ ಜಾಗ? ಇದೇ ಜಾಗ. ಚೇಂಜ್ ಮಾಡಿಲ್ಲ? ಚೇಂಜ್ ಮಾಡಿ. ಮಳೆ ಪಳೆ ಬಂದ್ರೆ ಹೆಂಗ್ ಮಾಡ್ತೀರಿ? ಮಳೆ ಬಂದ್ರೆ ಸ್ವಲ್ಪ ಟಾರ್ಪಾಲಿಂಗ್ ಹಾಕ್ತೀನಿ ಸರ್ ನಾನು. ಅಷ್ಟೇ? ನೆನ್ನೆಲೆ ಮಳೆ ಇತ್ತಲ್ಲ ಸರ್, ಸ್ವಲ್ಪ ಟಾರ್ಪಾಲ್ ಹಾಕೊಂಡು ಯಾವಾಗ ಮಾಡ್ತೀನಿ. ಏನು ಮಾಡ್ತೀವಿ ಸರ್, ನಮ್ಮದು ಜೀವನ ಇದೇನೆ. ಮಕ್ಕಳು ಎಷ್ಟು ಜನ ನಿಮಗೆ? ನನಗೆ ಎರಡು. ಏನು ಏನು ಓದ್ತಾರ? ಒಂದು ಹುಡುಗಿ, ಒಂದು ಮಗಳು, ಒಂದು ಮಗ. ಮಗಳು ಮದುವೆ ಆಯಿತು ಊರಲ್ಲಿ ಅವರೇ. ಮಗನ ಮದುವೆ ಆಗಿಲ್ಲ, ಕೆಲ್ಸಕ್ಕೆ ಹೋಯ್ತಾ. ಏನು ಮಾಡ್ತಾರೆ? ಅವನೊಂದು ಆಫೀಸಲ್ಲೇ ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ಹೋಗ್ತಾರೆ? ಆಫೀಸ್ ಬಾಯ್. ಯಜಮಾನ್ರು? ಇಲ್ಲ. ಇಲ್ಲ. ಎಷ್ಟು ವರ್ಷ ಆಯಿತು? ಅವ್ರ ತೀರ್ ಹೋಗಿ 5 ವರ್ಷ ಆಯಿತು. 5 ವರ್ಷ ಆಯಿತು. ಇನ್ನೇನು ಬೇಕು? ದೋಸೆ ಎರಡಾ? ಇಪ್ಪತ್ತೆರಡು ವರ್ಷದಿಂದ ಯಜಮಾನ್ ರೋದ ಮೇಲೆ ಕಂಟಿನ್ಯೂ ಮಾಡಿದಿರಿ? ಕಂಟಿನ್ಯೂ. ಏಜ್ ಎಷ್ಟು ನಿಮ್ಗೀಗ? ನನಗೆ 57 ವರ್ಷ ಆಯ್ತು ಸರ್. 57 ವರ್ಷ. ನೋಡ್ರಿ, ಇನ್ನೂ ಇಷ್ಟು ಕೆಲಸ ಮಾಡ್ತೀರಿ, ಖುಷಿ ಆಗುತ್ತಪ್ಪ ನಿಮ್ಮನ್ನ ನೋಡಿದ್ರೆ. ಹೆಂಗೆ ಹಂಗೆ ಅಲ್ದ ಸರ್, ಇಲ್ಲಿ ಈ ವಯಸ್ಸಿಗೂ ನಾನೇ ಗಾಡಿ ತಳ್ಕೊಂಬತ್ತೀನಿ, ಮಗ ಇಲ್ಲ ಅಂದ್ರೆ. ನೀವೇ ತಳ್ಕೊಂಬತ್ತೀರಾ? ಮನೆ ಇಲ್ಲೇ ಇದೆಯಾ? ಮನೆ ಸ್ವಲ್ಪ ದೂರ ಆಯ್ತಾ ಸರ್. ಅಲ್ಲಿಂದ ಗಾಡಿ ತಳ್ಕೊಂಬಂದು ಇಲ್ಲಿ ವ್ಯಾಪಾರ ಮಾಡಿ ಎಲ್ಲ ತೊಳೆದು ಎಲ್ಲ ಗಾಡಿಲಿ ಜೋಡಿಸಿ ಹಂಗೆ ಗಾಡಿ ತಳ್ಕೊಂಡು ನಮ್ಮ ಹುಡುಗನ ಫ್ರೆಂಡ್ ಬರ್ತಾನೆ, ಹುಡುಗ ಇಬ್ರು ತಳ್ಕೊಂಡು ಹಂಗೆ ಹೋಯ್ತೀನಿ. ಏನು ಮಾಡೋದು ಸರ್, ಮಾಡಲೇಬೇಕಲ್ವಾ ಜೀವನ. ನಂದು ಊರು ಬಂದು ಕೇರಳ. ಕೇರಳ ಮೂಲ? ನಾನು ಇಲ್ಲಿ ಬಂದು 35 ವರ್ಷ ಆಯಿತು. 35. ಕೇರಳ ಯಾಕೆ ಬಿಟ್ಟು ಬಂದ್ರಿ? ಕೇರಳ ನಾನು ಮದುವೆ ಮಾಡ್ಕೊಂಡು ಇಲ್ಲೇ ಬಂದಿದ್ದು. ಯಜಮಾನ್ರು? ಇಲ್ಲಿ ಬಂದ ಮೇಲೆ ಇಲ್ಲಿ ಜೀವನ ಶುರುವಾಯ್ತು. ಇಲ್ಲಿ ಜೀವನ ಶುರುವಾಯ್ತು ಸರ್. ಒಂದು ನಮಗೆಲ್ಲ ಅನಿಸುತ್ತೆ, ಮದುವೆ ಆಗಿ ಮಕ್ಕಳು ದೊಡ್ಡವರಾದ್ರೆ ನಮ್ಮ ಕಷ್ಟ ಏನೋ ಪರಿಹಾರ ಆಗುತ್ತೆ, ನಾವು ಆರಾಮಾಗಿರ್ಬೋದು ಅನ್ಕೋತೀವಿ. ನೀವು ಇನ್ನೂ ದುಡಿತಾ ಇದ್ದೀರಿ? ಹೇಗೆ ದುಡಿತೀನಿ ಸರ್ ನಾನು? ಏನು ಮಾಡ್ತೀನಿ, ಇನ್ನೇನು ದುಡಿತೀನಿ ಅಲ್ಲ, ಅವಾಗಿಂದ ದುಡಿತಾನೆ ಇದ್ದೀರಿ. ಚಿಕ್ಕ ವಯಸ್ಸಿನಿಂದ ಒಂದು 10 ವರ್ಷದಿಂದ ನಾನು ದುಡಿತಾ ಇದ್ದೆ ಮನೇಲಿ. ಆಮೇಲೆ ಅವಾಗೆಲ್ಲ ಕಷ್ಟ ಮನೇಲಿ, ಅವಾಗ ನಮ್ಮ ಅಮ್ಮನಿಂದ ಹೋಗಿ ಎಲ್ಲ ದುಡ್ಕೊಂಡ್ಬರೋದು. ಆಮೇಲೆ ಒಂದು ಮದುವೆ ಆಗಿ ಮೇಲೆ ಇಲ್ಲಿ ಬಂದ್ಬಿಟ್ಟು ದುಡ್ತಾ ಇರ್ತೀನಿ ಸರ್ ನಾನು. ಒಟ್ಟು ದುಡಿಯೋದು ತಪ್ಪಲೇ ಇಲ್ಲ? ತಪ್ಪಲೇ ಇಲ್ಲ. ಇನ್ನು ಸಾಯಗಂಡ ದುಡಿಯೋದೆ ನಂದು. ಏನು ಮಾಡ್ತೀಯ ಸರ್? ಬಾಡಿಗೆ ಕಟ್ಟಬೇಕು, ಜೀವನ ಮಾಡಬೇಕು. ಬಾಡಿಗೆನಾ? ಬಾಡಿ ಮನೆನೆ, ಸ್ವಂತ ಮನೆಯನ್ನು ಮಾಡಿಲ್ಲ, ಜೀವನ ಮಾಡಬೇಕು. ಏನು ಅಷ್ಟೊಂದು ವಯಸ್ಸಾಗಿಲ್ಲಲ್ಲ ಸರ್ ಕೂತ್ಕೊಂಡು ಊಟ ಮಾಡೋದು. ಓ, ಇನ್ನೂ ವಯಸ್ಸಾಗಿಲ್ಲ ನಿಮಗೆ? ಅಲ್ಲ, ನಾನು ಹೇಳೋದು ಇನ್ನು ದೇವರು ಸ್ವಲ್ಪ ಗಾಡಿ ತಳ್ಳ ಅಂದ ಇನ್ನು ಸ್ವಲ್ಪ ಶಕ್ತಿ ಕೊಟ್ಟಿದಲ್ವಾ, ಅವಾಗ ನಿಮ್ಮ ಮಕ್ಕಳಿಗೆ ನೀವು ಸ್ವಲ್ಪ ಏನೇನು ಮಾಡೋಣ. ನನಗೊಂದು ಆಸೆ, ಬೇರೆ ಏನೂ ಇಲ್ಲ ಸರ್. ಒಂದ್ ರೈಸ್ ಇಲ್ಲ ಕುಮಾರ ಇಲ್ಲ ಎಲ್ಲಿ ಏನ್ ಹೇಳ್ತೀರಿ ಅಮ್ಮನ ಬಗ್ಗೆ? ನಮ್ ಡೈಲಿ ತಿಂಡಿ ಇಲ್ಲೇ, ಮನೇಲಿ ಇದ್ರು ಎಲ್ಲ ಎಲ್ಲ ಪಾರ್ಸಲ್ ತಗೊಂಡೋಗಿ ನಾವು ಒಂದು 10 ಜನ ತಿಂತೀರಿ. ಇವರು ಬಿಟ್ಟು ಇನ್ನೆಲ್ಲೂ ಹೋಗಲ್ಲ. ಇವ್ರು ಮಧ್ಯಾಹ್ನ ಒಂದು ಮಾಡಲ್ಲ, ಅದೊಂದು ಬೇಜಾರು ಅಷ್ಟೇ.
ಎಲ್ಲ ಚೆನ್ನಾಗಿರುತ್ತೆ. ಇಡ್ಲಿ ಇಲ್ಲೇ ನೋಡಿ ಇಡ್ಲಿ ಮಾಡ್ತಾ ಇದಾರಲ್ಲ ಈ ವಯಸ್ಸಲ್ಲಿ ಇನ್ನು ಕೆಲಸ ಮಾಡ್ತಿದ್ದಾರೆ ಏನನ್ಸುತ್ತೆ? ನಮಗೂ ಬೇಜಾರಾಗುತ್ತೆ, ನಮ್ಮ ತಾಯಿ ತರನೇ. ಬಟ್ ಏನಂತೀರಾ, ಎಲ್ಲರೂ ಬೆಳಿಬೇಕಲ್ಲ ಹೊಟ್ಟೆ ಪಾಡು. ಅಲ್ಲಿ ಕೇರಳದಲ್ಲಿದ್ದಾಗ ಅಮ್ಮನ ಮನೆ ಅಮ್ಮನ ಅಮ್ಮ ಹೇಗೆ ನೋಡ್ಕೊಂಡ್ರು ನಿಮ್ಮನ್ನ? ಅಮ್ಮ ಅವಾಗೆಲ್ಲ ಹೆಂಗೆ, ನಾವು ಏಳು ಜನ ಮಕ್ಕಳು. ಏಳು ಜನ ಮಕ್ಕಳು, ದೊಡ್ಡ ಕುಟುಂಬ ನಿಮ್ದು? ಅಪ್ಪ ಅಮ್ಮ ಎಲ್ಲ ಕೂಲಿ ಕೆಲಸಕ್ಕೆ ಹೋಯ್ತಾ ಇತ್ತು. ಇವಾಗೆಲ್ಲ ಸಾರ್ನು ಗೊತ್ತಲ್ವಾ, ಕಷ್ಟ ಭಾಳ ಕಷ್ಟಪಟ್ಟಿನೇ ನಾವೆಲ್ಲ ಮುಂದೆ ಬಂದಿದ್ದು. ಇವಾಗ ತುಂಬ ಚೆನ್ನಾಗೈತೆ ಸರ್ ಊರಲ್ಲಿ. ಇವಾಗ ಹೋಗಿದೆ, ನಮ್ಮ ತಮ್ಮ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ, ಅದೇನೂ ಇಲ್ಲ. ಹೆಣ್ಮಕ್ಳಿಗೆ ಕಾಮನ್ ಆಗಿ ಒಂದು ಆಸೆ ಇದ್ದೇ ಇರುತ್ತೆ, ತವ್ರ ಮನೆಗೇನೋ ಇದಾಯ್ತು, ಗಂಡನ ಮನೇಲಿ ಆದ್ರೂ ಸುಖ ಸಿಗುತ್ತೆ, ಇಲ್ಲ ಮುಂದೆ ಚೆನ್ನಾಗಿರ್ತೀವಿ ಅನ್ನೋ ಒಂದು ನಂಬಿಕೆ ಇರುತ್ತೆ. ಅದು ಇಲ್ಲಿ ಸುಳ್ಳಾದಾಗ ಹೇಗಾಗ್ಬಿಡುತ್ತೆ? ಇಲ್ಲ, ನನಗೂ ನಮ್ಮ ತಾಯಿ ಮನೇಲೂ ಸಿಕ್ಕಿಲ್ಲ, ನನ್ನ ಗಂಡ ಮನೇಲೂ ಸುಖ ಸಿಕ್ಕಿಲ್ಲ. ಜೀವನದುದ್ದಕ್ಕೂ ಬರೀ ಇದೇ ಆಯ್ತು. ಇದೇ ಆಯ್ತು ಸರ್ ನಂದು. ಅಲ್ಲಿ ಬೇಜಾರ ಏನೂ ಇಲ್ಲ ಸರ್, ನನ್ಗೆ ದುಡ್ತೀನಿ. ಇವರೆಲ್ಲ ತುಂಬ ವರ್ಷದ ನಮ್ಮನ್ನು ನೋಡ್ತೈತೆ. ನಾವಿಲ್ಲಿ ಅಂಗಡಿ ಇಕ್ಕವಾಗ ಇಲ್ಲಿ ಬಿಲ್ಡಿಂಗ್ ಇಲ್ಲ, ಈ ಬಿಲ್ಡಿಂಗ್ ಇಲ್ಲ, ಆ ಬಿಲ್ಡಿಂಗ್ ಇಲ್ಲ, ಏನೂ ಇಲ್ಲ. ಅವಾಗ ನಾಲ್ಕಾಣೆ ಇಡ್ಲಿ, ನಾಲ್ಕಾಣೆ ಇಡ್ಲಿ ನಾವು ಮಾಡುವಾಗ, ನಾಲ್ಕಾಣೆ ಇಡ್ಲಿಯಿಂದ ಶುರು ಮಾಡಿದಿರಿ? ಶುರು ಮಾಡಿದ್ದು ಸರ್ ನಾವು. 10 ರೂಪಾಯಿ ರೈಸು ಎಲ್ಲ ಶುರು ಮಾಡಿದ್ದು. ಇವಾಗ ಇವರೆಲ್ಲರೂ ಹೇಳಿದ್ದು ಒಂದು 5 ರೂಪಾಯಿ ಜಾಸ್ತಿ ಮಾಡಿ, ಇನ್ನೊಂದು 5 ರೂಪಾಯಿ ಜಾಸ್ತಿ ಮಾಡು ಅಂತ ಹೇಳ್ತಾರೆ. ರೈಸಿಗೆಲ್ಲ ಅದು 30 ರೂಪಾಯಿ ಮಾಡ್ಕೊಳ್ರಿ ಅನ್ನ ಹೇಳ್ತಾರೆ, ದೋಸಿಂದ 15 ರೂಪಾಯಿ ಮಾಡ್ಕೊಂಡು ಹೇಳ್ತಾ ಇದ್ದೆ. ಬೇಡ, ಕೂಲಿ ಮಾಡೋರು ನಮ್ಮ ಹತ್ರ ಬರ್ತಾರೆ ಸರ್ ನಾಷ್ಟಕ್ಕೆ. ಅವರು ಪಾಪ ಒಬ್ರಿಗೆ ಕಾಸಿರಲ್ಲ, ಒಬ್ರಲ್ಲಿ ಕಾಸಿರುತ್ತೆ, ಎಷ್ಟು ತಿನ್ಬೇಕು ಅಂತ ಅವ್ರಿಗೂ ಗೊತ್ತಾಗಲ್ಲ. ಸರಿ, ನಮ್ಮ ಹತ್ರ ಒಂದು ನಾಷ್ಟ ಮಾಡಿದ್ರೆ ನಮ್ಗೆ ಆಯ್ತಲ್ವಾ 50 ರೂಪಾಯಿ ಅನ್ಕೊಂಡು. ಹಿಂಗೆ ಸ್ವಲ್ಪ ಜನ ಇದ್ರೆ ನೋಡು, ಇವರೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಹುಡುಗರೆಲ್ಲ ಬಂದು ಸ್ವಲ್ಪ ಸಾರು ಕೊಡೋದು, ಅನ್ನ ಕೊಡೋದು, ಕಾಸಿಸ್ಕೊಳ್ಳೋದು, ನಾನು ಪ್ಲೇಟ್ ತೊಳಿಯೋಕೆ ಹೋಯ್ತೀನಿ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಹಂಗೆ ಹಂಗೆ ಮುಂದಕ್ಕೆ ಹೋಯ್ತಾಯ್ತು ಸರ್ ನಮ್ಮದು ಜೀವನ. ಗಟ್ಟಿಗಿತ್ತಿ ನೀವು, ಗಟ್ಟಿ ಎಲ್ಲವನ್ನು ಫೇಸ್ ಮಾಡಿದ್ದೀರಿ. ಇನ್ನೂ ನೋಡಿ, ನನಗೆ ಭಾಳ ಖುಷಿ ಆಗೋದು ಏನಂದರೆ, ಇನ್ನೂ ನನಗೆ ವಯಸ್ಸಾಗಿಲ್ಲ, ದುಡಿತೀನಿ ಅಂತೀರಿ. ಹ್ಞೂ ಸರ್, ದುಡ್ತೀನಿ, ಇನ್ನೇನು ದುಡ್ತೀನಿ ಸರ್, ನಾನು ನನಗೇನು ಬೇಜಾರಿಲ್ಲ, ನಾನು ದುಡ್ತೀನಿ. ಇಲ್ಲಾಂದರೆ ನಾನು ಇಷ್ಟು ಕಷ್ಟ ಪಡೋ ಅವಶ್ಯಕತೆ ಇಲ್ಲವಲ್ಲ ಸರ್. ಬೆಳಗ್ಗೆ ಎದ್ದು ಎಲ್ಲ ಮಾಡ್ತೀನಿ, ಬೆಳಗ್ಗೆ 4 ಗಂಟೆಗೆ ಎದ್ದೇಳೋದು, ಇದೆಲ್ಲ ಮಾಡೋದು, ಎಲ್ಲ ಗಾಡೀಲಿ ಜೋಡಿಸೋದು, ಗಾಡಿ ತಗೊಂಬರೋದು, ಇಲ್ಲೆಲ್ಲ ಮಾಡೋದು, ಪಾತ್ರೆ ತೊಳೆಯೋದು, ಇಸಿ ಪಾತ್ರೆ ಇರ್ತಾರೆ ಸರ್, ಎಲ್ಲ ನಾಷ್ಟ ಮಾಡೋದು. ಇವಾಗ ಸ್ವಲ್ಪ ಜನ ಕಡಿಮೆ, ಹಬ್ಬ ಆಯ್ತಲ್ವಾ, ಅದಕ್ಕೆ ಸ್ವಲ್ಪ ಜನ ಕಡಿಮೆ. ಇಲ್ಲಿಂಗೆ ತುಂಬಿರ್ತಾರೆ ಜನ, ಆವಾಗ ಎಲ್ಲ ಹುಡುಗರೆಲ್ಲ ನನಗೂ ಹೆಲ್ಪ್ ಮಾಡುವಾಗ ನನಗೂ ಒಂಥರ ಖುಷಿ ಆಗುತ್ತೆ. ನೋಡೋ, ಒಬ್ಬರು ಮಮ್ಮಿನ ಕರೀತಾರೆ, ಒಬ್ಬರು ಅಮ್ಮನ ಕರೀತಾರೆ, ಒಬ್ಬರು ಆಂಟಿನ ಕರೀತಾರೆ, ಒಬ್ಬರು ಅಕ್ಕನ ಕರೀತಾರೆ, ಎಲ್ಲ ನಮ್ಮ ಮಕ್ಕಳು ಥರ. ಇಲ್ಲಿ ಇನ್ನೊಬ್ರು ನಾಷ್ಟ ಇಲ್ಲ ಅಂದ್ರೆ ನಾನು ಅವ್ರಿಗೆ ನಾಷ್ಟ ಕೊಡ್ತೀನಿ, ತಿನ್ಕೊಂಡು ಹೋಗಿ ಬೇಡ ಸರ್ ಕಾಸು ನಾಳೆ ಕೊಡಿ ಹಂಗ ಹೇಳ್ತೀನಿ. ಇಲ್ಲಾಂದ್ರೆ ಕೈ ಇಲ್ಲ ಕಾಲಿಲ್ಲ ಅಂತವ್ರಿಗೆ ನಾಷ್ಟ ಕೊಟ್ಟು ಕಳಿಸ್ತೀನಿ, ನಾಷ್ಟ ಮಾಡ್ರಿ ಸರ್ ಬೇಡ, ಕಾಸೆಲ್ಲ ಬೇಡ, ಪಾಪ ನಿಮ್ ಕಣ್ಣು ಕಾಣಲ್ಲ, ವಯಸ್ಸಾಯ್ತು, ಹಂಗಂದೇ ಅವ್ರವ್ರಿಗೆ ನಾಷ್ಟ ಕೊಟ್ಟು ಕಳಿಸ್ತೀನಿ. ಹಂಗೆಲ್ಲ ಮಾಡ್ತೀನಿ ಸರ್ ಅಂಗಡಿ ಹತ್ರ ನಾನು. ಓ, ಅಲ್ಲಿ ಬೇಜಾರಾಗಿದ್ದೆಲ್ಲ ಇಲ್ಲಿ ಖುಷಿ ಆಗುತ್ತೆ ನಿಮ್ಗೆ ಇಂಥವ್ರನ್ನೆಲ್ಲ ನೋಡಿದಾಗ. ಹೌದು ಸರ್. ಓಕೆ ಮಾ, ಈಗ ಹೊಟ್ಟೆ ಹಸ್ಕೊಂಡು ಬಂದೆ, ಹೊಟ್ಟೆ ಹಸು ಹೆಂಗೆ ಅಂತ ನನಗೂ ಗೊತ್ತು ಸರ್. ಒಂದು ಕಾಲ ನಾನು ಹೊಟ್ಟೆ ತುಂಬ ಹಸ್ಕೊಂಡು ನಾನು ಊಟ ಇಲ್ಲ ಅಂದರೆ ತುಂಬ ಕಷ್ಟಪಟ್ಟಿದ್ದು. ಅದಕ್ಕೋಸ್ಕರ ನನಗೆ ಹೊಟ್ಟೆ ಹಸು ಅಂದರೆ ಏನೇನು ಗೊತ್ತು. ಅದಕ್ಕೆ ಅಕ್ಕ ಏನೇನು ಕೊಡೋಕ್ಕಾದ್ಮೇಲೆ ನಾನು ಬೇಗ ತಟ್ಟ ಹಿಡ್ಕೊಂಡು ಅವ್ರಿಗೆ ಇಡ್ಲಿ ಏನು ಬೇಕಪ್ಪ ಅಂತ ಕೇಳ್ಬಿಟ್ಟು ಇಡ್ಲಿ ಎಲ್ಲ ರೈಸ್ ನಂಗೆ ದೋಸೆನ ಕೊಟ್ಟು ಕಳಿಸ್ತೀನಿ. ಅಕ್ಕ ಕಾಸು ಕಾಸೆಲ್ಲ ಬೇಡಪ್ಪ, ತಿನ್ಕೊಂಡು ಹೋಗಿ ನಿಮಗೆ ಹಂಗನ್ಬಿಟ್ಟು ಕೊಟ್ಬಿಡ್ತೀನಿ ಸರ್ ನಾನು. ಹಂಗೆಲ್ಲ ಮಾಡ್ತೀನಿ ಸರ್, ಕಾಸಿಲ್ಲ ಪರವಾಗಿಲ್ಲ ಇದ್ರೆ ಕೊಡಿ, ಅದೆಲ್ಲ ಏನೂ ಇಲ್ಲ ಸರ್. ನಾವು ಹೋಗೋವಾಗ ಏನು ಎತ್ಕೊಳ್ಬೇಕೆ ಸರ್, 4 ಜನ ತಗೊಳ್ಳೋದೇ ಹೇಳ್ಬೇಕು. ಮಗಳು ಚೆನ್ನಾಗಿದ್ದಾಳ, ಮದುವೆ ಮಾಡಿದ್ದೀರಲ್ಲ? ಮಗಳು ಮದುವೆ ಆಯ್ತು, ಅವಕ್ಕೆ 2 ಮಕ್ಕಳೈತೆ. ಅವಳೇ ಹಿಂಗೆ ಸ್ವಲ್ಪ ಅವ್ರಿಗೂ ಸ್ವಲ್ಪ ಕಷ್ಟನೇ ಅಂದ್ರೂ ಪರವಾಗಿಲ್ಲ, ಸ್ವಲ್ಪ ಜೀವನ ಮಾಡ್ತಾ ಇದರಲ್ಲೇ ದುಡಿದು ಎಲ್ಲ ಮಾಡಿದ್ದೀರಿ ನೀವು ಸಾಧನೆ. ನಾನು ಇದ್ದಲ್ಲೇ ದುಡಿ, ನನ್ನ ಮಗಳೇ ಮದುವೆ ಮಾಡಿದ್ದು, ಮಗಳೇ ಮದುವೆ ಮಾಡಿ 2 ಮಕ್ಕಳು ಬಾನಂದನ ಮಾಡಿದ್ದು, 2 ಮಕ್ಕಳಿಗೂ ಒಡವೇನು ಕೊಟ್ಟಿದ್ದು, ಎಲ್ಲ ಮಾಡಿದ್ದು ನಾನು. ಹೇಳು ಮನೆ ಅವ್ರದ್ದು 50 ಮನೆ, ನಿಮ್ಮದು 1 ಪ್ಲೇಟ್ ಇಡ್ಲಿ. ಹಾಂ.
ಅಮ್ಮನ ಬಗ್ಗೆ ಏನ್ ಹೇಳದ ಸರ್, ಕೈ ರುಚಿ ಮಾಡ್ರ ಸಕ್ಕರಾಗಿರುತ್ತೆ. ಅವ್ರು ಬಂದ್ರೆ ನನ್ ಚಟ್ನಿನೇ ಇಷ್ಟ ಇಲ್ಲಿ ಜಾಸ್ತಿ, ಚಟ್ನಿ ಅಷ್ಟು ಸಕ್ಕರಾಗಿ ಮಾಡ್ತಾರೆ. ಮತ್ತೆ ಡೈಲಿ ತಿಂಡಿ ವೆರೈಟಿ ವೆರೈಟಿ ಮಾಡ್ತಾರೆ, ಎಲ್ಲ ಥರನೂ ಚೆನ್ನಾಗಿರುತ್ತೆ. ಮಾಡೋದು ಮೂರು ತಿಂಡಿ ಬರ್ತಾರೆ, ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ, ಜನಗಳು ಚೆನ್ನಾಗಿ ಬರ್ತಾರೆ. ಡೈಲಿ ಇಲ್ಲೇ ಕಸ್ಟಮರ್ ನಾನು, ಡೈಲಿ ಲೆವೆಲ್ ತಿಂದ್ಕೊಂಡು ಇರ್ತೀನಿ. ಮಧ್ಯಾಹ್ನ ಹೋಟ್ಲು ಇಟ್ಬಿಟ್ರೆ ಇಲ್ಲೇ ಫಿಕ್ಸ್. ಏನೇನು ಮಾಡ್ತೀರಿ? ನಾನು ಇಡ್ಲಿ ಮಾಡ್ತೀನಿ, ದೋಸೆ ಮಾಡ್ತೀನಿ, ರೈಸ್ ಬಾತ್ ಮಾಡ್ತೀನಿ, ಬೊಂಡೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಸರ್. ನಾನು ಒಬ್ಬರೇ ಮಾಡ್ತೀನಿ, ಬೆಳಗ್ಗೆ ಎದ್ದು ಎಲ್ಲ ನಾನೇ ಮಾಡ್ತೀನಿ ಸರ್. ಎಲ್ಲ ಮನೇಲಿ ಮಾಡ್ಕೊಂಬತ್ತೀರಾ ಇಲ್ಲೇ ಮಾಡ್ತೀರಾ? ಮನೇಲಿ ಮಾಡ್ತೀನಿ, ಇಡ್ಲಿ ಮಾತ್ರ ಇಲ್ಲಿ ಬೇಯಿಸ್ತೀನಿ. ಇಡ್ಲಿ ಮಾತ್ರ ಇಲ್ಲಿ ಬೇಯಿಸ್ತೀರಿ? ಎಷ್ಟು ಗಂಟೆಗೆ ಎದ್ದೇಳ್ತೀರಿ? ನಾನು 4 ಗಂಟೆಗೆ ಎದ್ದೇಳ್ತೀನಿ ಸರ್. 4 ಗಂಟೆಗೆ ಎದ್ದೇಳ್ತೀರಿ? ಟಿಫನ್ ಒಂದೇನಾ, ಊಟನೂ ಇರುತ್ತೆ? ಇಲ್ಲ ಇಲ್ಲ ಇಲ್ಲ, ಟಿಫನ್ ಒಂದೇ ಮಾಡೋದು ಸರ್. ಬೆಳಿಗ್ಗೆ ಬೆಳಿಗ್ಗೆ ಏನು ರೇಟು? ರೈಸ್ ಬಂದು 30 ರೂಪಾಯಿ, ಇಡ್ಲಿ ಬಂದು 30 ರೂಪಾಯಿ. ಎಷ್ಟು ಇಡ್ಲಿ ಕೊಡ್ತೀರಿ? 4 ಇಡ್ಲಿ ಕೊಡ್ತೀನಿ. ದೋಸೆ? ದೋಸೆ ಒಂದು ದೋಸೆ 10 ರೂಪಾಯಿ, ಬೋಂಡ ಬಂದು 10 ರೂಪಾಯಿ 3. 10 ರೂಪಾಯಿ ಎಲ್ಲ ಬೆಲೆ ಜಾಸ್ತಿ ಅಲ್ಲ ಸರ್. ನಾನು 25 ರೂಪಾಯಿ 20 ರೂಪಾಯಿ ರೈಸ್ ಮಾಡ್ತಾ ಇತ್ತು, ಇವಾಗ ಒಂದು 5 ರೂಪಾಯಿ ಎಲ್ಲವರು ಸ್ವಲ್ಪ 5 ರೂಪಾಯಿ ಜಾಸ್ತಿ ಮಾಡ್ಕೊಳ್ರಿ, ಎಲ್ಲ ರೈಟ್ ಜಾಸ್ತಿ ಆಯ್ತಲ್ವಾ, ಅದನ್ನ ಹೇಳ್ಬಿಟ್ಟು ಒಂದು 5 ರೂಪಾಯಿ ಜಾಸ್ತಿ ಮಾಡಿದೆ ನಾನು. ಏ ಅದ್ಭುತ ಸಾಧನೆ ನಿಮ್ದು, ಅಲ್ಲಿ ಗಿರಾಕಿ ಬರ್ತಾ ಇದ್ರೆ ಜಾಸ್ತಿ ಮಾತಾಡ್ಸಕ್ ಆಗ್ತಿಲ್ಲ. ಇದು ಟೈಮಿಂಗ್ ಏನು ನಿಮ್ದು, ಯಾವಾಗ ಬರ್ತೀನಿ? 8 ಗಂಟೆಗೆ ಬರ್ತೀನಿ, 12 ಗಂಟೆಗೆ ಹೋಗ್ತೀನಿ. 12 ಗಂಟೆಗೆ ಹೋಗ್ತೀರಿ? ರಜಾ ಯಾವತ್ತಾದ್ರೂ ಇದೆಯಾ? ಇಲ್ಲ, ನಾಳೆ ರಜಾನ ಹಬ್ಬ ದಿನ, ನಾಳೆ ರಜಾ. ಸಂಡೆ ಗಂಟೆ ರಜಾ ಇಲ್ಲ? ಸಂಡೆ ರಜಾ ಇಲ್ಲ ಸರ್, ಬರೀ ಬೆಳಿಗ್ಗೆ ಮಾತ್ರ. ಬೆಳಿಗ್ಗೆ. ನಿಮ್ಮ ಹೆಸರು ಏನಂದ್ರಿ? ವಲ್ಸಲ. ಈ ಹೆಸರಿಗೆ ಸರಿ ಏನಿಲ್ಲ, ಈ ಹೋಟ್ಲಿಗೆ ಮತ್ತೆ ಏನಂತ ಕರಿಬೇಕಿದ? ವಲ್ಸಲ ಟಿಫಿನ್ ಸೆಂಟರ್ ಇಟ್ಟಿದ್ದು ನನ್ನ ಮಗ. ಯಾವುದು? ವಲ್ಸಲ ಟಿಫಿನ್ ಸೆಂಟರ್. ವೈಸಳ? ವೈಸಳ. ವಲ್ಸಲ. ನಿಮ್ಮ ಹೆಸರು? ಅದೇ ವಲ್ಸಲ. ಓಕೆ. ಓ, ನಿಮ್ಮ ಹೆಸರಿನಿಂದ ಟಿಫಿನ್ ಸೆಂಟರ್ ಇಟ್ಟಾರೆ ನನ್ನ ಮಗ. ಅದೇ ಫೋನ್ ಬೈ ಎಲ್ಲ ಮಾಡ್ಬೇಕಲ್ವಾ, ಅದಕ್ಕೆ ಹಂಗೆ ಹೆಸರು ಇಟ್ಟಿದ್ರು. ಈಗ ನೋಡಿ, ನೀವು ಇಷ್ಟು ವಯಸ್ಸಲ್ಲಿ ಮಾಡ್ತಾ ಇದ್ದೀರಿ, ಇವತ್ತಿನ ಹುಡುಗರು ಮಾಡೋದಕ್ಕೆ ಹಂಚ್ಕೊಂತಾರೆ, ಅವ್ರಿಗೆಲ್ಲ ಏನ್ ಹೇಳ್ತೀರಿ ಮಾಡೋರಿಗೆ? ಏನ್ ಸರ್? ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಹೆಂಗ್ ಮಾಡೋದು, ಆಗತ್ತಾ ಇಲ್ವಾ ಅಂತ? ನಿಮಗೂ ಸುತ್ತಲೂ ಹೋಟೆಲ್ ಇದೆ ಇಲ್ಲೆಲ್ಲ, ಧೈರ್ಯ ಆಯ್ತು ಸರ್. ನಾನು ಮಾಮೂಲಿ ಗ್ರಾಹಕಿ, ನನಗೂ ಬರ್ತಾನೆ ಧೈರ್ಯ ಆಯ್ತು. ಅಲ್ವಾ ನೋಡ್ದ ಖುಷಿ? ಸೂಪರ್ ಸೂಪರ್ ಸರ್, ಅಷ್ಟೇ ಸಾಕು ಸರ್ ನಮ್ಗ. ನೋಡ್ದ ಒಟ್ನಲ್ಲಿ ಒಳ್ಳೆ ಮನ್ಸಿದ್ರೆ ಸಾಕು ಅಂತೀರಿ? ಸೂಪರ್, ಥ್ಯಾಂಕ್ ಯು ಅಮ್ಮ, ಚೆನ್ನಾಗಿ ನಡೀಲಿ. ಆಯ್ತು ಸರ್. ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಆಯ್ತು, ಚೆನ್ನಾಗಿರಲಿ ನೀವು. ಹಾ, ಒಳ್ಳೆ ಜನ, ಒಳ್ಳೆ ವ್ಯಕ್ತಿ ಆಂಟಿನೂ ಹಾಗೆ. ನಮ್ಗೇನಿದ್ರು ಒಳ್ಳೆ ಚೆನ್ನಾಗಿ ಇದು ಮಾಡಿ, ಇಲ್ಲ ಆಂಟಿ ದುಡ್ಡು ಇಲ್ಲಾಂದ್ರು ಏನು ನಾಳೆ ಕೊಡಪ್ಪ ಅಂತೇಳಿ ಅಷ್ಟು ಇದು ಮಾಡಿ ನಮ್ಗೆ ಇದು ಮಾಡ್ತಾರೆ. ನಮಗನ್ಸುತ್ತೆ, ಓ ಹೆಲ್ಪ್ ಮಾಡೋಣ ಆಂಟಿಗೆ, ಏನಾದರೂ ಒಂದು ಬಂದ್ ಮಾಡೋಣ. ನಾವು ಹೇಳ್ತೀವಿ, ಬೇಜಾರು ಮಾಡ್ಕೊಬೇಡ ಆಂಟಿ, ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ನಾವೆಲ್ಲ ಇದ್ವಿ, ಆರಾಮ ಫ್ರೀ ಆಗಿರಿ ಅಂತ. ಗೆಳೆಯರೇ, ಹೆಣ್ಣು ಮಕ್ಕಳು ಈ ಎರಡು ಮನೆ, ಒಂದು ಮನೆಯಲ್ಲಿ ತವ್ರ ಮನೆಯಿಂದ ಬಿಟ್ಟು ಗಂಡನ ಮನೆಗೆ ಬರ್ತಾರೆ. ಸೊ ಎರಡು ಮನೆ ಸುಧಾರಿಸಿದ, ಎರಡು ಕುಟುಂಬಗಳ ಮಧ್ಯೆ ಬದುಕಿದ ಹೆಣ್ಣು ಮಕ್ಕಳಿದಾರಲ್ಲ, ಅವ್ರ ಮನಸ್ಥಿತಿಯೇ ಬೇರೆ ಆಗಿರುತ್ತೆ ಅನ್ನೋದಕ್ಕೆ ಮತ್ತೆ ಇದು ಒಂದು ಕತೆ ಸಾಕ್ಷಿ. ನಾವು ನೋಡಿ, ಹುಟ್ಟಿ ಸಾಯೋವರೆಗೆ ಒಂದೇ ಕುಟುಂಬ, ಒಂದೇ ಸಂಬಂಧಗಳ ಮಧ್ಯೆ ಬದುಕ್ತೀವಿ, ಸುಧಾರಿಸದೆ ಹೋಗ್ಬಿಡ್ತೀವಿ, ದುಸ್ತರ ಆಗಿಬಿಡುತ್ತೆ ಬದುಕು. ಹೆಣ್ಮಕ್ಕಳು ಯಾಕೆ ಗ್ರೇಟು ಅಂತ ಹೇಳೋದು ನಾನು ಅಂತಂದರೆ, ಎರಡೆರಡು ಕುಟುಂಬಗಳ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ, ಎರಡು ಕುಟುಂಬಗಳ ಎಲ್ಲ ಸಣ್ಣ 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 ಬದುಕಿಗೆ ಬೇಕಾದ ಸಂಭ್ರಮಗಳು, ಕಷ್ಟಗಳು ಎಲ್ಲವನ್ನು ಪಟ್ಟಿರ್ತಾರೆ. ಹಾಗಾಗಿ ಹೆಣ್ಮಕ್ಕಳು ಭಾಳ ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಈ ಅಮ್ಮಂದು ಅದೇ ಕತೆ. ತವ್ರ ಮನೆಯಲ್ಲಿ ಏನಾದರೂ ಸುಖ ಸಿಕ್ಕಿತಾ ಅಂತ ಹುಡುಕಿದೆ, ಅಲ್ಲಿ ಸಿಕ್ಕಲಿಲ್ಲ. ಒಂದು ಆಸೆ ಇತ್ತು, ಗಂಡನ ಮನೆಗೆ ಬಂದಾದಾಗಾದರೂ ಖುಷಿ ಪಡ್ತೀನಿ, ಕೊನೆಗೆ ಮಕ್ಕಳು ದೊಡ್ಡವರಾದಾಗ ಆದರೂ ಖುಷಿ ಪಡ್ತೀನಿ ಅಂತ. ಆಗೋದಿಲ್ಲ ಕೆಲವೊಂದು ಸಾರಿ, ನಾವೇ ಇನ್ನೂ ಗಟ್ಟಿ ಆಗಬೇಕಾಗತ್ತೆ, ನಾವೇ ಇನ್ನೂ ಅವರಿಗೆ ಆಸರೆ ಆಗಬೇಕಾಗತ್ತೆ. ಹಾಗಾಗಿ ಹೆಣ್ಣು ಮಕ್ಕಳು ಒಂದು ದೊಡ್ಡ ಶಕ್ತಿ ಕುಟುಂಬಕ್ಕೆ. 57 ವರ್ಷ ನನಗೆ ಅಂತಾರೆ, ಇನ್ನೂ ನನಗೆ ವಯಸ್ಸೇ ಆಗಿಲ್ಲ ಸರ್, ನನಗೇನಾಗಿದೆ, ಇನ್ನೂ ದುಡಿತೀನಿ ಅಂತಾರೆ. ಇದಕ್ಕೇನು ಹೇಳೋದು ನಾನು, ಅಯ್ಯೋ ನಿಜಕ್ಕೂ ದೊಡ್ಡ ಹಟ್ಸಪ್ಪ ಇಂಥವ್ರಿಗೆಲ್ಲ. ಬೆಂಗಳೂರಲ್ಲಿ ದಿವಸ ಹುಡುಕ್ತೀನಿ ಇಂಥ ಕತೆಗಳು ಸಿಗುತ್ತೆ, ಇಂಥ ಮಹಾತಾಯಂದ್ರೆ ಸಿಗ್ತಾರೆ ನನಗೆ. ನನ್ನ ಕಷ್ಟ ಏನೋ ದೊಡ್ಡದು ಅಂದ್ಕೊಂಡು ಬರ್ತೀನಿ, ಇಲ್ಲಿ ಬಂದಾಗ ಅವನ್ನೆಲ್ಲ ಮರ್ತು ಹೋಗ್ತೀನಿ. ಏಯ್, ನಮಗೆಲ್ಲ ಏನಿಲ್ಲ ಬಿಡ್ರಿ, ಚೆನ್ನಾಗಿದ್ದೀವಿ, ಇವ್ರ ಮುಂದೆ ನಮ್ದು ಎಂತಾದ್ರಿ, ಹಾಂ ನಾವು ಯಾಕೆ ಯೋಚನೆ ಮಾಡಬೇಕು, ಎಲ್ಲ ಕೊಟ್ಟಿದ್ದಾನೆ ದೇವರು, ಎಲ್ಲ ಶಕ್ತಿ ಶರೀರ ಎಲ್ಲ ಚೆನ್ನಾಗಿದೆಯಲ್ಲ, ಇನ್ಯಾಕೆ ಬೇಕು? ಆದರೂ ಕೂಡ ನಮಗೆ ಕೊರಗಿದೆ, ಆದರೂ ಕೂಡ ದುಡಿಯೋದಕ್ಕೆ ನಮಗೆ ಆಗ್ತಿಲ್ಲ, ಆದರೂ ಕೂಡ ನಮ್ಮ ಬದುಕು ದುರಂತಗಳಾಗಿದೆ,
ಯಾಕೆ ಇಂಥವ್ರು ನೋಡಿ ಪಾಠ ಕಲಿಬಾರ್ದ ನಾವು ಇನ್ನು ಮುಂದಾದರೂ? ಮೋಸ್ಟ್ಲಿ ಯುವಕರಿಗೆ ಯುವತಿಯರಿಗೆ ಒಂದು ದೊಡ್ಡ ಪಾಠ ಇದು. ಆಮೇಲೆ ನೀವು ಹೆಂಗೆ ಬರುತ್ತೆ ಹಂಗೆ ಜೀವನನ ಬದುಕನ್ನ ಸಾಗಿಸೋದು ಕಲಿಬೇಕು. ಹೆಣ್ಮಕ್ಳು ಯಾವ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಕೂಡ ಬದುಕಬೇಡಿ. ಯಾಕೆ ಅಂದರೆ ಏನೋ ಇಟ್ಕೊಂಡಾಗ ಅವು ಇನ್ನೇನೋ ದುರಂತಗಳಾಗ್ಬಿಟ್ರೆ ಅದನ್ನು ಸಹಿಸೋ ಶಕ್ತಿ ಇರೋದಿಲ್ಲ. ದುಡಿಯೋದಕ್ಕೆ ಶುರು ಮಾಡಿ. ದುಡಿಮೆ ಯಾವಾಗಲೂ ನಿಮಗೆ ದುಡ್ಡು ತರೋದ್ರ ಜೊತೆಗೆ ಸಂಬಂಧಗಳನ್ನ ಬೇರೆ ಬೇರೆ ಥರದ್ದು ಬೆಳೆಸುತ್ತೆ. ಮರಿತೀರಿ, ಇನ್ಯಾರೋ ಬರ್ತಾರೆ ಗ್ರಾಹಕರುಗಳು ನಿಮಗೆ ಗೆಳೆಯರಾಗ್ತಾರೆ, ಇನ್ಯಾರೋ ಬರ್ತಾರೆ ಮಾತಾಡಿಸ್ತಾರೆ, ಒಂದಿಷ್ಟು ಅನ್ನ ಹಾಕಿದ ತೃಪ್ತಿ ನಿಮಗೆ ಸಿಗುತ್ತೆ. ಹಾಗಾಗಿ ಬಿಸ್ನೆಸ್ ಮಾಡಿ, ನೀವು ಗೆಲ್ತೀರಿ, ನಿಮ್ಮ ಒಳಗಡೆ ಇರೋ ದುಗುಡ ದುಃಖ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಮಾಡಿರಿ, ಬರೀ ದುಡ್ಡು ಒಂದೇ ಅಲ್ಲ, ಎಲ್ಲವೂ ಸಿಗುತ್ತೆ ಇಲ್ಲಿ. ಹಾಗಾಗಿ ದುಡೀರಿ ಅಂತ ಹೇಳ್ತೀನಿ. ಹೊರಗೆ ಬನ್ನಿ, ದುಡೀರಿ, ಬದುಕಿದೆ ನಿಮಗೆ, ಹೆದರಬೇಡಿ ಅಲ್ವಾ. ಅಷ್ಟನ್ನು ಹೇಳೋದಕ್ಕೆ ಬಯಸ್ತೀನಿ. ಆಮೇಲೆ ಈ ತಾಯಿ ವಿಳಾಸ ಇರೋದು ಬಸವೇಶ್ವರ ನಗರ. ನಿಮಗೆ ಗಂಗಮ್ಮ ತಿಮ್ಮಯ್ಯ ಚೌಟ್ರಿ ಬರುತ್ತೆ, ಅದನ್ನು ಸ್ವಲ್ಪ ಮುಂದೆ ದಾಟ್ಕೊಂಡು ಬಂದರೆ ಮಾಂಡವಿ ಮೋಟರ್ಸ್ ಬರುತ್ತೆ, ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ನಮ್ಮ ಬಿರಿಯಾನಿ ಅಂತ ಸಿಗುತ್ತೆ. ಅದ್ರ ಗಡಿ ಇರುವಂತೆ ಈ ತಾಯಿ ಹೋಟ್ಲು ಹೆಸರುಗೆಸರು ಏನಿಲ್ಲ, ಬೆಳಗ್ಗೆ 8:00 ಬರ್ತಾರೆ, 12 ಗಂಟೆವರೆಗೆ ಇರ್ತಾರೆ. ಬನ್ನಿ ಇಲ್ಲಿ ಒಂದು ಸಲ ಈ ತಾಯಿ ನೋಡಿ. ನೀವು ನಿಮಗೆ ಧೈರ್ಯ ಬಂದಿಲ್ಲ ಅಂದರೆ ಇಂಥವ್ರನ್ನೆಲ್ಲ ನೋಡಿ ಕಲಿಬೇಕು. ಒಬ್ಬರೇ ಮಾಡ್ತಾರೆ, ಒಬ್ಬರೇ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ಒಬ್ಬರೇ ಮಾಡ್ತಾರೆ, ಯಾರೂ ಇಲ್ಲ. ಹಾಗಾಗಿ ಮೋಸ್ಟ್ಲಿ ಈ ಕತೆ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಬನ್ನಿ ಒಂದು ಸಲ ಟಿಫನ್ ಮಾಡಿ, ಆಮೇಲೆ ದಯವಿಟ್ಟು ನಿಮ್ಮ ಬದುಕುಗಳಲ್ಲಿ ಇಂಥ ವ್ಯಾಪಾರದ ಸುಂದರ ಹೂಗಳು ಅರಳಲಿ, ನಿಮ್ಮ ಬದುಕು ಸುಂದರವಾಗಲಿ, ನಿಮ್ಮ ಕನಸುಗಳು ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.